ಹಲೋ ನಮಸ್ಕಾರ ಕೃಷಿ ಪರಿಚಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ರಿಗೂ ಸ್ವಾಗತ ನಾನು ನೇಮ ಪ್ರೀತಿಯ ರಿಯಾಜ್ ಕಾಜ್ಕಲ್ ಅಂದಹಾಗೆ ನಾವಿವತ್ತು ಬಳ್ಳಾರಿಯ ಕುರುಗೋಡು ತಾಲೂಕು ಒದ್ದಟ್ಟಿ ಗ್ರಾಮದಲ್ಲಿದ್ದೀವಿ ಈ ಒದ್ದಟ್ಟಿ ಗ್ರಾಮ ಮೆಣಸಿನಕಾಯಿ ಬೆಳೆಯನ್ನ ಆಧಾರವಾಗಿಟ್ಟುಕೊಂಡು ಬದುಕ್ತಾ ಇರುವಂತಹ ಗ್ರಾಮ ಇಲ್ಲಿನ ರೈತರು ನೂರಾರು ಸಾವಿರಾರು ಎಕರೆಗಳಲ್ಲಿ ತಮ್ಮ ಮೆಣಸಿನಕಾಯಿ ಬೆಳೆಯನ್ನ ಬೆಳೆದು ಫಸಲನ್ನ ತೆಗಿತಾ ಇದ್ದಾರೆ ಅಂತಹ ಒಂದು ಹೊಲದಲ್ಲಿ ನಾವು ಈವತ್ತಿದ್ದೀವಿ ಅವರುಗಳು ಬೆಳಿತಾ ಇರುವಂತಹ ಮೆಣಸಿನಕಾಯಿ ಬೆಳೆ ಹೇಗಿದೆ ಆ ಬೆಳೆಗಳನ್ನ ಬಾಧಿಸ್ತಾ ಇರುವಂತಹ ಕೀಟಗಳು ಹೇಗೆ ಬಾಧಿಸ್ತಾ ಇದ್ದಾವೆ ಇವೆಲ್ಲದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಾನು ಇವತ್ತು ಅಂತಹದ್ದೇ ಒಂದು ತೋಟಕ್ಕೆ ಬಂದು ನಿಂತಿದ್ದೀನಿ ಹೊಲದಲ್ಲಿ ಬೆಳೆದಿರುವಂತಹ ಮೆಣಸಿನಕಾಯಿ ಬೆಳೆಯನ್ನ ನೋಡ್ತಾ ಇದ್ರೆ ಒಂದು ರೀತಿ ಮನಸ್ಸಿಗೆ ಆಹ್ಲಾದಕರ ಸುಖ ಅಥವಾ ಸಂತೋಷ ಖುಷಿ ಏನು ಬೇಕಾದರೂ ಕರಿಬಹುದು ನಾನಿವತ್ತು ನಿಂತಿರುವ ಹೊಲದಲ್ಲಿ ಬೆಳೆದಿರುವ ಬೆಳೆಗಾಗಿರೋದು ಕೇವಲ ಐವತ್ತು ದಿನ ಅಷ್ಟೇ ಐವತ್ತು ದಿನದಲ್ಲಿ ಮೆಣಸಿನ್ಕಾಯಿ ಬೆಳೆಗೆ ಏನೆಲ್ಲ ಬಾಧಿಸುತ್ತೆ ಅಂದರೆ ಕೀಡೆಗಳು ಬಾಧಿಸುತ್ತೆ ಹುಳಗಳು ಬಾಧಿಸುತ್ತೆ ಎಲೆ ತಿನ್ನುವ ಹುಳುಗಳು ಕಾಯಿ ಕೊರಕುಗಳು ಮೇಲ್ಮುದ್ರ ಮತ್ತು ಕೆಳಮುದ್ರು ಅಂತೂ ನೋಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂದರೆ ಆ ಮಟ್ಟಕ್ಕೆ ಕೀಡೆಗಳ ಮತ್ತು ಕೀಟಗಳ ಬಾಧೆ ಇದ್ದೇ ಇರುತ್ತೆ ಆದರೆ ನಾನಿಲ್ಲಿ ನಿಂತಿದ್ದೀನಲ್ವ ಆ ಹೊಲದಲ್ಲಿ ಎಷ್ಟು ಸಮೃದ್ಧವಾಗಿ ಬೆಳೆಗಳು ಬೆಳೆದಿದೆ ಅಂದ್ರೆ ಅಷ್ಟು ಖುಷಿಯಾಗುತ್ತೆ ಮನಸ್ಸಿಗೆ ಒಂದು ರೀತಿ ಮುದ ನೀಡುತ್ತೆ ಒಂದು ರೀತಿ ಸಂತೃಪ್ತಿ ನೀಡುತ್ತೆ ನೋಡಿ ಎಷ್ಟು ಅದ್ಭುತವಾಗಿ ಅವೆಲ್ಲವೂ ಕೂಡ ಆ ಗಿಡಗಳೆಲ್ಲವೂ ಕೂಡ ಸೂರ್ಯನ ಮುಖವನ್ನು ನೋಡ್ತಾ ಅರಳ್ತಾ ನಿಂತಿದ್ದಾವೆ ಇದೆಲ್ಲದರ ಕಾರಣ ಏನು ಅನ್ನೋದನ್ನ ನಿಮ್ಮಗಳ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಗೋದ್ರೇಜ್ ಆಗ್ರೋವೇಟ್ ಕಂಪನಿಯ ರಾಶಿನ್ ಬಾನ್ ಎಂಬ ಹೊಸ ನಮೂನೆಯ ಔಷಧಿಯನ್ನ ನಿಸ್ಸಾನ್ ಕೆಮಿಕಲ್ ಕಾರ್ಪೊರೇಷನ್ ಸಹಯೋಗದೊಂದಿಗೆ ಬಿಡುಗಡೆ ಮಾಡಲಾಗಿದೆ ರಾಶಿನ್ ಬಾನ್ ಅನ್ನ ಜಗತ್ತಿನಲ್ಲಿ ಮತ್ತು ಭಾರತದಲ್ಲಿ ಮೊದಲ ಬಾರಿ ಬಿಡುಗಡೆ ಮಾಡಲಾಗ್ತಿದೆ ಇದು ವಿಶಿಷ್ಟ ವಿಶ್ವವಿಖ್ಯಾತ ಔಷಧವಾಗಿದ್ದು ಇದು ರೈತರನ್ನ ಯಶಸ್ಸಿನ ದಿಕ್ಕಿನಲ್ಲಿ ಕರೆದೊಯ್ಯಲಿದೆ ಹಾಗಾದರೆ ರಾಶಿನ್ ಬಾನ್ ಅಂದ್ರೇನು ಇದು ಹೊಸ ನಮೂನೆ ಔಷಧಿ ಬೆಳೆ ಹೂ ಬಿಡುವ ಹಂತದಲ್ಲಿ ಬಳಸಲಾಗುತ್ತೆ ಹೊಡೆತದಲ್ಲಿ ಕೀಟಗಳನ್ನ ಅಂದ್ರೆ ನುಸಿ ಆಗಿರಬಹುದು ಎಲೆ ಕೊರಕ ಆಗಿರಬಹುದು ಜಿಗಿತದ ಹುಳು ಮತ್ತು ಜೇಡಗಳನ್ನ ತ್ವರಿತವಾಗಿ ಇದು ಕೊಲ್ಲುತ್ತೆ ಇದರಿಂದ ರೈತರಿಗೆ ಸಮಯ ಮತ್ತು ಶ್ರಮವನ್ನ ಉಳಿಸಿ ಅವರ ಮನಸ್ಸಿಗೆ ಇದು ಶಾಂತಿಯನ್ನ ನೀಡುತ್ತೆ ರಾಶಿನ್ ಬಾನ್ ಬಹು ಉದ್ದೇಶದ ಬಳಕೆಗಳ ಕೀಟನಾಶಕ ಮತ್ತು ಐಆರ್ ವರ್ಗೀಕರಣದ ಪ್ರಕಾರ ಗುಂಪು ಮೂವತ್ತು ಮತ್ತು ಇಪ್ಪತ್ತ ಒಂದು ವಿ ಅಡಿಯಲ್ಲಿ ವರ್ಗೀಕರಿಸಲಾಗಿದೆ ರಾಶಿನ್ ಬಾನ್ ಗಿಡ ಹೆಣುಗಳು ಜೇಡಗಳು ಮತ್ತು ಮುಂತಾದ ರಸ ಹೀರುವಂತಹ ಯಾವ್ಯಾವ ಕೀಟಗಳಿದೆಯೋ ಅವುಗಳನ್ನು ಕೊಲ್ಲುತ್ತೆ ಹಾಗಾದರೆ ರಾಶಿನ್ ಬಾನ್ ಹೇಗೆ ಕೆಲಸ ಮಾಡುತ್ತೆ ರಾಶನ್ ಬಾನನ್ನು ಅನ್ನು ಸ್ಪರ್ಶಿಸುವ ಮೂಲಕ ಅಥವಾ ತಿನ್ನುವ ಮೂಲಕ ಕೀಟದ ದೇಹವನ್ನು ಈ ರಾಶಿನ್ ಬಾನ್ ಪ್ರವೇಶ ಮಾಡುತ್ತೆ ಕೇವಲ ಎರಡು ದಿನಗಳಲ್ಲಿ ಇದು ನರಮಂಡಲದ ಮತ್ತು ಮೆದುಳಿನ ಶಕ್ತಿಯ ಚಯಾಪಚಯ ಕ್ರಿಯೆಯ ಮೇಲೆ ಪರಿಣಾಮ ಬೀರುವ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತೆ ರಾಶಿನ್ ಬಾನ್ ಇದು ಸಾಟಿ ಇಲ್ಲದ ಪರಿಣಾಮವನ್ನು ಬೀರುತ್ತೆ ಅಂದ್ರೆ ಅದು ಹೇಗೆ ರಾಶಿನ್ ಬಾನ್ ಕೆಲಸ ಮಾಡೋಕೆ ಶುರು ಮಾಡುವ ಕೆಲವೇ ಗಂಟೆಗಳಲ್ಲಿ ಕೀಟಗಳನ್ನು ಕೊಲ್ಲೋದಕ್ಕೆ ಶುರು ಮಾಡುತ್ತೆ ಅದರ ಬಹುಪದರದ ಕ್ರಿಯೆಯಿಂದಾಗಿ ಇದು ಎಲೆಗಳ ಅಡಿಯಲ್ಲಿ ತಿನ್ನುವ ಕೀಟಗಳನ್ನು ಸಹ ನಿಯಂತ್ರಣ ಮಾಡುತ್ತೆ ಇನ್ನೊಂದು ಪ್ರಮುಖವಾದ ಸಂಗತಿ ಅಂದರೆ ಇದು ಮಳೆಯಲ್ಲಿ ಕೊಚ್ಚು ಹೋಗೋದಿಲ್ಲ ನೀವು ಸಿಂಪಡಿಸಿದ ಐದರಿಂದ ಏಳು ಗಂಟೆಗಳ ನಂತರ ಮಳೆ ಬಂದರೂ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ರಾಶಿನ್ ಬಾನ್ ಔಷಧಿಯದ್ದು ನಾಕ್ ಎಫೆಕ್ಟ್ ಅಂದರೆ ಒಂದೇ ಹೊಡೆತದ ಪ್ರಹಾರ ಅಥವಾ ಪರಿಹಾರ ವಿವಿಧ ಪ್ರಕಾರದ ಕೀಟಗಳ ನಿಯಂತ್ರಣವನ್ನ ಇದೊಂದೇ ಔಷಧಿ ಮಾಡುತ್ತೆ ವಿವಿಧ ಪ್ರಕಾರದ ಅಂದರೆ ಏನು ರಸ ಹೀರುವ ಎಲೆ ತಿನ್ನುವ ಎರಡು ರೀತಿಯ ಕೀಟಗಳ ಮೇಲೂ ಇದು ಕೆಲಸವನ್ನು ಮಾಡುತ್ತೆ ಅಂದರೆ ನುಸಿ ಎಲೆ ಕೊರಕ ಜಿಗಿತದ ಹುಳು ಇತ್ಯಾದಿಯಂತಹ ಹಲವು ಪ್ರಕಾರದ ಎಲೆ ತಿನ್ನುವ ಕೀಟಗಳ ಮೇಲೆ ಹಲವಾರು ಕೀಟನಾಶಕಗಳನ್ನ ನೀವು ಬಳಸಬೇಕಾಗಿಲ್ಲ ಕೇವಲ ರಾಶಿನ್ ಬಾನ್ ಹಲವಾರು ಕೀಟಗಳನ್ನ ನಾಶ ಮಾಡುತ್ತೆ ಹಾಗಾದರೆ ನೀವು ರಾಶಿನ್ ಬಾನನ್ನ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಕೇವಲ ಒಂದು ಎಕರೆಗೆ ನಾನೂರು ಎಂ ಎಲ್ ರಾಶಿನ್ ಬಾನ್ ಔಷಧಿಯನ್ನು ಬಳಸಿದ್ರೆ ಸಾಕಾಗುತ್ತೆ ಹಾಗಾದರೆ ರಾಶಿನ್ ಬಾನನ್ನು ಬಳಸೋದು ಹೇಗೆ ಇದನ್ನ ಬಳಸೋಕು ಮುಂಚೆ ಚೆನ್ನಾಗಿ ಕುಲುಕಬೇಕಾಗತ್ತೆ ಯಾಕಂದ್ರೆ ಇದು ಸಿ ಫಾರ್ಮುಲೇಷನ್ನಲ್ಲಿ ಇರೋದ್ರಿಂದ ತಳದಲ್ಲಿ ಇದರ ಔಷಧಿಯ ಪ್ರಮಾಣಗಳು ಜಮೆ ಆಗಿರೋದನ್ನು ತಪ್ಸೋದಕ್ಕೆ, ಸರಿಯಾಗಿ ಕುಲುಕೋದು ಅಥವಾ ಅಲ್ಲಾಡಿಸೋದು ಅತ್ಯಗತ್ಯ ಇನ್ನು ರಾಶಿನ್ ಬಾನ್ ಔಷಧಿ ಕೀಟಗಳ ಮೇಲೆ ಸಂಪರ್ಕವನ್ನು ಹೊಂದಿರೋದ್ರಿಂದ ಇದನ್ನು ಸಮವಾಗಿ ಹರಡಬೇಕಾಗತ್ತೆ ಅಂದರೆ ಗಿಡಗಳ ಅಡಿಯಲ್ಲಿ ಎಲೆಗಳ ಅಡಿಯಲ್ಲಿಯೂ ಕೂಡ ನುಸಿಗಳಿರೋದ್ರಿಂದ ಸಂಪೂರ್ಣ ಗಿಡಗಳು ನೆನೆಯುವ ಹಾಗೆ ನೀವು ಇದನ್ನು ಸಿಂಪಡಣೆ ಮಾಡಬೇಕಾಗತ್ತೆ ಆದಷ್ಟು ಸಾಯಂಕಾಲದ ಹೊತ್ತಿಗೆ ಅಥವಾ ಮುಂಜಾವಿನ ಹೊತ್ತಿಗೆ ಅಂದರೆ ಬೆಳಗಿನ ಜಾವದ ಹೊತ್ತಿಗೆ ಇದನ್ನು ಸಿಂಪಡಣೆ ಮಾಡೋದು ಉತ್ತಮ ಈಗ ನಾವು ರಾಶಿಯನ್ ಬಾನ್ ಕೀಟನಾಶಕವನ್ನು ಸಿಂಪಡಣೆ ಮಾಡಿರುವಂತಹ ಮೆಣಸಿನ ಹೊಲದಲ್ಲೇ ಇದ್ದೀವಿ ಅಲ್ಲಿಯ ರೈತರು ಕೂಡ ನಮ್ಮ ಜೊತೆಯೇ ಇದ್ದಾರೆ ಅವರನ್ನೇ ಮಾತಾಡಿಸ್ತಾ ಹೋಗೋಣ ಹೇಗಿದೆ ಅವರ ಅನುಭವ ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ ಬನ್ನಿ ಸರ್ ತಮ್ಮ ಹೆಸರು ಸರ್ ಕಾಲ್ನಿಗಪ್ಪ ಸರ್ ಸರ್ ಯಾವೂರು ಸರ್ ತಮ್ಮ ಗದ್ದಟ್ಟಿ ಸರ್ ಕುರ್ವಡು ತಾಲೂಕು ಬಳ್ಳಾರಿ ಜಿಲ್ಲೆ ಸರ್ ಇದು ಎಷ್ಟು ವರ್ಷದಿಂದ ಈ ಮೆಣಸಿನ ಬೆಳೆಯನ್ನು ಬೆಳೀತಾ ಇದ್ದೀರಿ ಸರ್ ಒಂದು ಇಪ್ಪತ್ತೈದು ವರ್ಷದಿಂದ ಮೇಲೆ ಬೆಳೀತಾ ಸರ್ ಮೊದಲು ನಮ್ಮ ಹದಿನಾರು ಕಾಲದಲ್ಲಿ ಓಕೆ ಸರ್ ಇದು ಬೆಳೆ ಬೆಳೆದು ಎಷ್ಟು ಟೈಮ್ ಆಯ್ತು ಸರ್ ಈಗ ಆಯಿತು ಇವಾಗ ನಲವತ್ತೈದರಿಂದ ಐವತ್ತೈದು ದಿನ ಆಯ್ತು ಸರ್ ಇದೆ ಐವತ್ತೈದು ದಿನ ಐವತ್ತೈದರಿಂದ ಅಂದರೆ ನಲವತ್ತೈದರಿಂದ ಐದು ದಿನಗಳ ಒಳಗಾಗಿ ಈ ಈ ರಾಶನ್ ಬಾನ್ ಅನ್ನು ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕು ಅಂತ ಕಂಪನಿಯವರು ಹೇಳ್ತಾರೆ ನೀವು ಅದನ್ನ ಸಿಂಪಡಣೆ ಮಾಡಿದೀರ ಸರ್ ಹ್ಞೂ ಸರ್ ಮಾಡಿದೆ ಸರ್ ಸರ್ ಎಷ್ಟು ದಿನ ಆಯ್ತು ಸರ್ ಈಗ ಇವಾಗ ಐದಾರು ದಿನ ಮೇಲೆ ಆಗೈತೆ ಸರ್ ಈಗ ಹೂ ಬಿಡೋ ಸಮಯದಾಗ ಮಾಡಂತ ಹೇಳಿದ್ರು ಸರ್ ಅವರು ನಾವು ಮಳೆ ಪಳೆ ಇರೋದ್ರಿಂದ ನಾವು ನಲವತ್ತೈದರಿಂದ ಐವತ್ತು ದಿನದೊಳಗೆ ಮಾಡಿವ್ ಸರ್ ಇವಾಗ ಅದು ಮಾಡಿದಾಗ್ಲಿಂದ ಬೇಸಾಯ್ತು ಸರ್ ಕೆಳ ಮುಟ್ಟರು ಮೇಲು ಮುಟ್ರು ಎಲ್ಲ ಸರ್ ಹುಳ ಇದ್ವು ತ್ರಿಪ್ಸು ಮೇಡ್ಸು ಎಲ್ಲ ಕ್ಲೀನ್ ಆಗ್ಯದ್ ಸರ್ ಈಗ ಯಾವುದೇ ರೀತಿ ಇವಾಗ ಯಾವ ರೀತಿ ಇಲ್ಲ ಸರ್ ಹೂವಿನಲ್ಲಿ ನೋಡ್ಬೋದು ಇವು ತ್ರಿಪ್ಸ್ ಇದ್ವು ಹೋಗ್ಬಿಟ್ಟೆ ಬೇಸ್ ಕ್ಲೀನ್ ಆಗ್ಯದ ಸರ್ ಸರ್ ಅಂದರೆ ನಿಮ್ಮ ಅನುಭವದಿಂದಾಗಿ ರಾಷನ್ ಬಾನ್ ಅನ್ನೋ ಒಂದು ಪ್ರಾಡಕ್ಟ್ ಬಗ್ಗೆ ನೀವು ಏನು ಹೇಳೋದು ಸರ್ ಇದನ್ನು ಯಾರಾದರೂ ಉಪಯೋಗಿಸಿ ಇದು ಲಾಭ ಪಡಿಬೋದು ಸರ್ ಎಲ್ಲ ರೈತರು ರೈತರು ಎಲ್ಲರೂ ಉಪಯೋಗ ಮಾಡ್ಬೋದು ಸರ್ ಇದು ಬೇಸ್ ಕೆಲಸ ಮಾಡ್ಯೆ ಸರ್ ಈಗ ನಲವತ್ತೈದು ದಿನದ ನಂತರದಲ್ಲಿ ನೀವು ಈ ರೇಷನ್ ಬನನ್ನ ಸಿಂಪಡಣೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀವಿ ಹ್ಞೂ ಸರ್ ಹೇಗಿದ್ದೆ ಸರ್ ಇದರ ಪರಿಣಾಮ ಭಾಳ ಬೇಸ್ ಕೆಲಸ ಮಾಡ್ಯ ಸರ್ ಇದೆಲ್ಲ ನಮ್ಮ ಹೊಲದಲ್ಲಿ ಮೊದಲೆಲ್ಲ ನೋಡಿ ಇವರೆಲ್ಲ ನಾವು ಮುಂಚೆ ಬಳಸ್ಲಿಕ್ಕಿಂತ ಮೊದಲೇ ಎಲ್ಲೆಲ್ಲ ನಮ್ಮ ಸ್ನೇಹಿತರು ಊಟ ನೋಡಿದ್ರು ಸರ್ ಇದು ಬಳಸಿದ ಮೇಲೆ ಇದು ಬೇಸಾಗಿರೋದು ಹೆಚ್ಚಿಗೆಲೆ ಅವರು ಬಂದಿದ್ದಾರೆ ಸರ್ ಇಲ್ಲಿ ನೋಡಿ ನಾವು ಊಟಕ್ಕೆ ಅದನ್ನೇ ಸ್ಪ್ರೇ ಮಾಡ್ತಾ ಇದೀವಪ್ಪ ಹೇಳಂತ ಅಂದೇಳಿ ಬಾ ಸರ್ ಹೇಳಿ ಸರ್ ಹೇಗಿದೆ ಸರ್ ಇವ್ರ ಫಸಲು ಹೇಗಿತ್ತು ಮೊದಲು ಹೇಗಿತ್ತು ಈ ಬೆಳೆಗಳು ಈಗ ಹೇಗಿದೆ ಮೊದಲೆಲ್ಲ ಮುದುರು ಅವೆಲ್ಲ ಇತ್ತು ಸರ್ ಇವರೆಲ್ಲ ನೋಡಿ ಇವಾಗ ಕೆಲ ಬೇಸ್ ನೀಟಾಗಿ ಆಗಿರೋದಕ್ಕೆ ಇವರೆಲ್ಲ ನಾವು ಗೊತ್ತಿಗೆ ಸ್ಪ್ರೇ ಮಾಡ್ತಾ ಇದೀವಿ ಹೇಳಪ್ಪ ಬಂದರು ಸರ್ ಎಷ್ಟು ವರ್ಷದಿಂದ ಬೆಳೆಗಳನ್ನು ಬೆಳಿತಾ ಇದ್ದೀವಿ ಅಂದ್ರೆ ಸರ್ ಈಗ ಇವರ ಒಂದು ಇವರ ಅನುಭವವನ್ನು ಹಂಚ್ಕೊಂಡಿದ್ದಾರೆ ಇದರ ನಂತರದಲ್ಲಿ ನೀವು ಹೇಗೆ ಸರ್ ಇದನ್ನ ಸದ್ಯ ರಾಷನ್ ಅನ್ನು ಬಳಸಿ ಅನುಭವಿಸಿದ ಅನುಭವದ ಮಾ ರೈತನ ಮಾತುಗಳನ್ನು ನೀವು ಕೇಳ್ಕೊಂಡ್ರಿ ಅಂದ ಹಾಗೆ ಎಕರೆಗೆ ನಾನ್ನೂರು ಎಮ್ ಎಲ್ನಷ್ಟು ಅಂದರೆ ಹೂ ಬಿಡುವ ಸಮಯದಲ್ಲಿ ಎಕರೆಗೆ ನಾನ್ನೂರು ಎಮ್ ಎಲ್ನಷ್ಟು ಔಷಧವನ್ನು ಸಿಂಪಡಿಸಿ ನೀವು ಕೂಡ ಲಾಭದಾಯಕವಾದ ಬೆಳೆಗಳನ್ನು ಪಡೆಯಿರಿ ಇದರಿಂದ ಯಾವುದೇ ರೀತಿಯ ಥ್ರಿಪ್ಸ್ ಆಗಿರಲಿ ಮೈಟ್ಸ್ ಆಗಿರಲಿ ನುಸಿಗಳಾಗಿರಲಿ ಎಲೆಕೊರಕಗಳಾಗಿರಲಿ ಯಾವುದೂ ಕೂಡ ನಿಮ್ಮ ಸಸ್ಯಗಳನ್ನು ಅಥವಾ ನಿಮ್ಮ ಗಿಡಗಳನ್ನು ಬಾಧಿಸುವುದಿಲ್ಲ ऊ बिड़वा समय राशन बांध समय ऊ बीडवा समय राशन बान समया बान समया राशन बांध समय राशन बांध के जय